ನೇತ್ರದಾನ, ಅನ್ನದಾನ, ರಕ್ತದಾನ, ವಿದ್ಯಾದಾನ, ದೇಹದಾನ, ಸಮಾಧಾನ. ದಾನ 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 ದಾನಗಳಲ್ಲಿ ಮಾಡಲೇಬೇಕಾದ ದಾನ ಯಾವುದೋ ಮತದಾನ. ವೋಟ್ ಇಂಡಿಯಾ, 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 ವೋಟ್ ಇಂಡಿಯಾ. ನಾಗರಿಕರೇ ನಮ್ಮಯ ಹೊಣೆ ಈ ಚುನಾವಣೆ, ವೋಟ್ ಮಾಡಿ ಭವ್ಯ ಭಾರತ, ನವ್ಯ ಭಾರತ, ಅದಮ್ಯ ಭಾರತ, ವೋಟ್ ಇಂಡಿಯಾ. ನೂರಾರು ಮನಸ್ಸು ಸೇರಿದರೆ ಸೊಗಸು, ಜಾತಿ ಭೇದ ಭಾವ ಬಿಟ್ಟು ಸಹಕರಿಸು. ಭಾರತದ ಕನಸು ನಿನ್ನಿಂದ ನನಸು, ಹಕ್ಕು ನಿನ್ನ ಮತದಾನ ನೀ ಚಲಾಯಿಸು. ಪುಟ್ಟ, ನಿಂಗಿನ್ನು ವೋಟ್ ಮಾಡಕ್ ಟೈಮ್ ಇದೆ ಕಣ. ನಿಮ್ಗೆ ಟೈಮ್ ಇದೆಯಾ? ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ, ನಂಬ್ತೀರಾ? ಹಾಗಾದ್ರೆ ದೇವ್ರ ಹೇಳಿದಾನೆ ಅನ್ಕೊಳ್ಳಿ, ವೋಟ್ ಮಾಡಿ. ಏಕತೆಯು ಶಕ್ತಿ, ಸಮಾನತೆಯು ಮುಕ್ತಿ, ಬಳಸು ನಿನ್ನ ಯುಕ್ತಿ ಯುವ ಶಕ್ತಿ, ಬಳಸು ನಿನ್ನ ಯುಕ್ತಿ ಯುವ ಶಕ್ತಿ. ವೋಟ್ ಇಂಡಿಯಾ, 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 ವೋಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 18ನೇ ತಾರೀಕು 2019 ಇಸ್ವಿ 21 ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಲ್ಗೊಂಡು, ಯುವಕರು, ಹಿರಿಯರು, ಗರ್ಭಿಣಿಯರು, ಸ್ತ್ರೀಯರು ಎಲ್ಲರೂ ಕೂಡ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು. ನಾಡಿನ ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಅದನ್ನು ದಯವಿಟ್ಟು ಎಲ್ಲರೂ ತಪ್ಪದೇ ಚಲಾಯಿಸಿ ಈ ಒಂದು ಹಬ್ಬವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಕೋರ್ಕೊಳ್ತೇನೆ. ಮೈಸೂರಿನ ಸಮಸ್ತ ನಾಗರಿಕ ಮತದಾರ ಬಂಧುಗಳಲ್ಲಿ ವಿನಂತಿ, ಇದೇ ಏಪ್ರಿಲ್ 18ರಂದು ಮೈಸೂರು ಕೊಡಗು ಲೋಕಸಭಾ ಚುನಾವಣೆಗೆ ನೀವೆಲ್ಲರೂ ಕಡ್ಡಾಯವಾಗಿ ಬಂದು ಮತದಾನ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಜಾಗೃತ ಮತದಾನ ಪ್ರಜಾಪ್ರಭುತ್ವದ ಯಶಸ್ಸು. ವೋಟ್ ಇಂಡಿಯಾ, ವೋಟ್ ಮಾಡಿ.